ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಉಂಟಲ್ಲ ಸಾಂಪ್ರದಾಯಿಕ ಶೈಲಿಯಲ್ಲಿರುವಂತಹ ಒಂದು ಸಾರನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಕುಡುವಿನ ಸಾರು, ಕುಡು ಅಥವಾ ಹುರುಳಿ ಅಂತ ಹೇಳ್ತೇವಲ್ಲ ಅದು. ಬಿ ಒಂದು ಕಪ್ಪಿನಷ್ಟು ಕುಡುವನ್ನು ತಗೊಂಡಿದ್ದೇನೆ ನಾನು. ಅದನ್ನು ಹುರಿದುಕೊಳ್ಳುವ, ಸ್ವಲ್ಪ ಪರಿಮಳ ಬರೋಲ್ಲರಿಗೆ ಹುರಿದುಕೊಳ್ಬೇಕು. ಕುಡುವಲ್ಲಿ ತುಂಬ ಆರೋಗ್ಯಕರ ಅಂಶಗಳುಂಟು. ಹಾಗೆ ಒಮ್ಮೊಮ್ಮೆ ಅದನ್ನು ಸಾರ ಅಥವಾ ಬೇರೆ ಎಂತಾದರೂ ಪಲ್ಯ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತದೆ. ಹಾಗೆ ಅದನ್ನು ಮಾಡಿಕೊಂಡು ಸೇವಿಸಿಕೊಳ್ಳುವುದು. ಕುಡುವನ್ನು ಹುರಿಯುವಾಗ ಎಣ್ಣೆ ಎಲ್ಲ ಹಾಕ್ಲಿಕ್ಕಿಲ್ಲ, ಒಳ್ಳೆ ಪರಿಮಳ ಬರುವಲ್ಲರಿಗೆ ಹುರಿಬೇಕು ಅಂತೇಳಿ ಲೆಕ್ಕ. ಕುಡುವೆಲ್ಲ ಹುರಿದು ಒಳ್ಳೆ ಘಮ ಬರ್ತಾ ಉಂಟು, ಕೆಲವೆಲ್ಲ ಸಿಡಿಲಿಕ್ಕೆ ಕೂಡ ಶುರು ಆಯಿತು ನೋಡಿ. ಅದೇ ರೀತಿಯಾಗಿ ಸಿಡಿಯುವಾಗ ಸಾಕಿ ನಾನು ತೆಗಿತೇನೆ, ತಟ್ಟೆಗೆ ಹಾಕಿಕೊಳ್ತೇನೆ. ಒಳ್ಳೆ ಪರಿಮಳ. ಎಣ್ಣೆ ಸಾರಿಗೆ ಹುರಿಲಿಕ್ಕೆ ಇರುವಂಥದ್ದು ಎಣ್ಣೆ ಹಾಕಿ ಕೊತ್ತಂಬರಿ ಜೀರಿಗೆ ಮೆಣಸು ಈ ಮೂರು ಬಗೆಯನ್ನು ಹುರಿಲಿಕ್ಕೆ ಇರುವಂಥದ್ದು. ಎಣ್ಣೆ ಬಿಸಿಯಾದ ಕೂಡಲೇ ಮೆಣಸನ್ನು ಹಾಕಿಕೊಳ್ತೇನೆ, ಕೊತ್ತಂಬರಿಯನ್ನು ಕೂಡ ಸೇರಿಸ್ತೇನೆ. ಇನ್ನೀಗ ಜೀರಿಗೆ ಮೆಣಸೆಲ್ಲ ಒಳ್ಳೆ ಉಬ್ಬಿ ಬಂದಾಗ ಇದನ್ನು ಇಳಿಸಿಕೊಳ್ಬೋದು. ಹುರಿದಂತಹ ಮಸಾಲೆಯನ್ನು ತಟ್ಟೆಗೆ ಶಿಫ್ಟ್ ಮಾಡಿಕೊಳ್ತೇನೆ. ಇನ್ನು ಹುರಿದಿಟ್ಟಂತಹ ಕುಡುವನ್ನು ಬೇಯಿಸಿಕೊಳ್ಬೇಕು. ಇದೇ ಪಾತ್ರದಲ್ಲಿ ಬೇಯಿಸಿಕೊಳ್ತೇನೆ. ನಾನಿಲ್ಲಿ ನೀರನ್ನು ಕುದಿಸಿಟ್ಟುಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸಿಕೊಳ್ತೇನೆ. ಸರಿಯಾಗಿ ಬೇಯಬೇಕು. ಇದನ್ನು ಇಲ್ಲಿಗೆ ಮುಚ್ಚಿಟ್ಟು ಬೇಯಿಸು, ಉಪ್ಪೆಲ್ಲ ಅಂತ ಹಾಕೋದು ಬೇಡ, ಸರಿಯಾಗಿ ಬೇಯಿರಿ. ಇದೀಗೊಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಬೇಯಲಿಕ್ಕಿಟ್ಟು. ಒಳ್ಳೆ ದೊಡ್ಡಾಗಿದೆ ನೋಡಿ, ಕೈಯಲ್ಲಿ ಹಿಜಿಕುವಷ್ಟು ಬಂದಿದೆ. ಇದನ್ನಿನ್ನು ಕಡಿಲಿಕ್ಕುಂಟು, ಹಾಗೆ ಒಂದು ತಪ್ಪಲೆಗೆ ಹಾಕಿಕೊಳ್ತೇನೆ. ನಾನು ನೀರನ್ನೆಲ್ಲ ಹಾಳು ಮಾಡೋದು ಬೇಡ, ಒಟ್ಟಿಗೆ ಹಾಕಿ ಕಡಿಲಿಕ್ಕೆ ಆಗ್ತದೆ. ಸಾರಿಗೆ ಕಡಿಲಿಕ್ಕೆ ಒಂದು ಕಡಿಯಷ್ಟು ತೆಂಗಿನಕಾಯಿ, ಹಾಗೆ ನಾವೀಗ ಹುರಿದಿಟ್ಟಂತಹ ಮಸಾಲೆ ಉಂಟಲ್ಲ ಕೊತ್ತಂಬರಿ ಜೀರಿಗೆ ಮೆಣಸು ಇದನ್ನು ಕೂಡ ಸೇರಿಸಿಕೊಳ್ಳೋದು ಒಟ್ಟಿಗೆ. ಫಸ್ಟಿಗೆ ಇದನ್ನು ಮಾತ್ರ ಕಡಿದುಕೊಳ್ಳುವ, ಲಾಸ್ಟಿಗೆ ಕುಡುವನ್ನು ಸೇರಿಸಿಕೊಳ್ಳೋದು. ಒಂದು ವೇಳೆ ನೀವು ಮಿಕ್ಸಿಯಲ್ಲಿ ಕಡಿಯೋದು ಅಂತೇಳಿ ಆದರೂ ಕೂಡ ಉಂಟಲ್ಲ, ನಾವು ಬೇಯಿಸಿಟ್ಟ ಕುಡುವನ್ನು ಕೊನೆಯಲ್ಲೇ ಸೇರಿಸಿಕೊಂಡ್ರೆ ಸಾಕು. ಯಾಕೆಂತೇಳಿ ಅದು ತುಂಬ ನೈಸ್ ಆಗೋದು ಬೇಡ, ಅದು ಸ್ವಲ್ಪ ತರಿ ತರಿ ಇದ್ದರೂ ಕೂಡ ಉಂಟು. ನಮಗೆ ಅನ್ನದೊಟ್ಟಿಗೆ ಊಟಕ್ಕೆ ಆಗುವಾಗ ಅದು ಒಳ್ಳೆ ಸ್ವಲ್ಪ ತರಿ ತರಿ ಇದ್ದರೆ ಒಳ್ಳೆಯದಾಗೋದು. ಸಾರಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹುಳಿ ಬೆಲ್ಲವನ್ನು ಕಡಿಯುವಾಗಲೇ ಸೇರಿಸಿಕೊಳ್ತೇನೆ. ಕಾಯಿ ಸಣ್ಣ ಆದಮೇಲೆ ಈಗ ನಾವು ಬೇಯಿಸಿಟ್ಟಂತಹ ಕುಡು ಉಂಟಲ್ಲ ಇದನ್ನು ನೀರು ಸಮೇತವಾಗಿ ಸೇರಿಸಿಕೊಳ್ತೇನೆ. ತುಂಬ ನೀರಿಲ್ಲ ಇದರಲ್ಲಿ, ಸ್ವಲ್ಪ ಇರೋದು. ಹಾಗಾಗಿ ಕುಡುವಿನದ್ದು ಒಳ್ಳೆ ಪರಿಮಳ ಉಂಟು. ಮಳೆಗಾಲದಲ್ಲಿ ದೇಹವನ್ನು ಉಷ್ಣವಾಗಿಟ್ಟುಕೊಳ್ಳಿಕ್ಕೆ ಈ ಕುಡು, ಮತ್ತು ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಸೊಪ್ಪು ತರಕಾರಿಗಳು ಕೆಲವೆಲ್ಲ, ಯಾಕೆಂತೇಳಿದರೆ ತರಕಾರಿಗಳೆಲ್ಲ ಇರುವುದಿಲ್ಲ ಆ ಟೈಮಿನಲ್ಲಿ. ಆಗ ಸೊಪ್ಪುಗಳು ಈಗಿರೋದನ್ನೆಲ್ಲ ನಮಗೆ ಸಿಕ್ಕಿದ್ದನ್ನು ನಾವು ಕಣಿಲೆ ಈಗಿರೋದನ್ನೆಲ್ಲ ಉಪಯೋಗಿಸಿಕೊಳ್ಳೋದು. ಆಗ ಅದು ಕೂಡ ಸಿಗದಂತಹ ಸಮಯದಲ್ಲಿ ಅಥವಾ ಅದನ್ನೇ ಯಾವಗಳು ಮಾಡೋದು ಅಂತೇಳಿ ಆಗುವ ಸಮಯದಲ್ಲಿ ಎಡೆ ಎಡೆಯಲ್ಲಿ ಒಂದು ಹೀಗೆ ಕುಡುವಿನ ಸಾರು ಪಲ್ಯ ಎಲ್ಲ ಮಾಡೋದು. ಬೇಯಿಸಿ ಉಪ್ಪು ಹುಳಿ ಮೆಣಸೆಲ್ಲ ಹಾಕಿ ಆಗುವಾಗ ಒಳ್ಳೆ ರುಚಿ ಆಗ್ತದೆ, ಆರೋಗ್ಯ ಕೂಡ ಒಳ್ಳೆ ಗಟ್ಟಿ ಆಗ್ತದೆ, ದೇಹಕ್ಕೆ ಒಳ್ಳೆ ಶಕ್ತಿ ಪ್ರೋಟೀನ್ ಸಿಗ್ತದೆ. ಹೀಗೆ ಸ್ವಲ್ಪ ತರಿ ತರಿಯಾಗಿ ಕಡಿದುಕೊಂಡೆ ಇದನ್ನು ತೆಗೆದುಕೊಳ್ತೇನೆ. ತೆಗೀರಿ ಅದಕ್ಕೆ ಇದೇ ಪಾತ್ರಕ್ಕೆ ತೆಗೆದುಕೊಳ್ತೇನೆ. ಕಲ್ಲು ತೊಳೆದು ನೀರೆಲ್ಲ ಸೇರಿಸಿಕೊಳ್ಬೋದು, ಹೇಗಾದರೂ ನೀರು ಮಾಡಲಿಕ್ಕೆ ಉಂಟು. ಇದನ್ನು ಹೀಗೆ ಹಾಕಿಕೊಂಡು ನೀರು ಸೇರಿಸಿಕೊಳ್ತೇನೆ. ನೀರಿದ್ದಷ್ಟು ತೊಂದರೆ ಇಲ್ಲ, ಸಾರಲ್ಲ ಹೇಗಾದರೂ. ಒಂದು ಒಗ್ಗರಣೆ ಮಾಡು ಇದಕ್ಕೆ ಪರಿಮಳಕ್ಕೆ. ಬೆಳ್ಳುಳ್ಳಿ ಹಾಕುವವರು ಇದ್ದೀರಿ ಅಂತ ಹೇಳಿ ಆದರೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿದ ಒಂದು ಪರಿಮಳ. ಇಲ್ಲ ಇದ್ದರೆ ಹೀಗೆ ಕೂಡ ಸಾಕು, ಸಾಸಿವೆ ಮೆಣಸು ಬೇವು ಸೊಪ್ಪು ಕೂಡ ಸಾಕು. ಸಾಸಿವೆ ಎಲ್ಲ ಸಿಡಿಯಿತು, ಬೇವು ಸೊಪ್ಪು ಕುದಿತಾ ಇರುವಂತಹ ಸಾರಿಗೆ ಇದನ್ನು ಸೇರಿಸ್ಕೊಳ್ತೇನೆ.
ಬಸ್ಲಾ ಸಾರಾಗೆ ಕರ ಸಾರು.